ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಎಲ್ಲ ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲಾ, ನಾನು ಗುಡ್ ಗೈಸ್. ಇವತ್ತು ಹೋಗ್ತಾ ಇದ್ದೇನೆ ಗೈಸ್. ಮತ್ತೆ ಇಲ್ಲಿ ನೋಡಿ, ಶಂಝಾ ನೋಡಿದ್ರ ಗೈಸ್, ತೋರಿಸಿದ ತಕ್ಷಣ ಅವಳು ನಿಮ್ಗೆ ಬಾಯ್ ಮಾಡಿದ್ಲು. ಹಾಗೆ ಅವಳ ಕೈಯಲ್ಲಿ ಎರಡು ಚಾಕ್ಲೇಟ್ ಉಂಟು, ನೀವು ನೋಡಿ. ಡೈರಿ ಮಿಲ್ಕ್ ಮತ್ತೆಂತ ಕ್ರಿಸ್ಪಿಲ್ಲ ಎಂತದುಂಟು ಅದು. ಅದರಲ್ಲಿ ಅವಳಿಗೆ ತಿನ್ನುವುದಲ್ಲ, ಅದು ನನಗೆ ತಂದಿತ್ತು ಸಲ್ಮಾನ್ ಅವರು. ನಾನು ಫ್ರಿಜ್ಜಿಂದ ಇವಾಗ ತೆಗ್ದೆ ಅಲ್ಲ, ಬರುವಾಗ ಹಿಡ್ಕೊಂಡಿದ್ದಾಳೆ. ಸ್ವಲ್ಪ ಬಾಯಿಗಾಗ್ತೇನೆ, ಮತ್ತೆ ನಾನೇ ತಿಂತೇನೆ. ನನಗೆ ಫೇವ್ರೆಟ್ ಗೈಸ್ ಡೈರಿ ಮಿಲ್ಕ್ ಅಲ್ಲ, ಸೋ ಹಾಗೆ ಗೈಸ್. ಇವಾಗ ಹೋಗುದು, ನಾನು ಹೀಗೆ ಹೋಗುದು. ಎಲ್ಲವೂ ನೀವು ಬ್ಲಾಗ್ ಲಾಸ್ಟ್ವರೆಗೆ ನೋಡಿ, ಎಂಜಾಯ್ ಮಾಡಿ. ಓಕೆ ಗೈಸ್, ನೋಡಿ ಸಲ್ಮಾನ್ ಅವರು ನೋಡಿ, ಫುಲ್ ಚಿಕ್ಕಾಗಿದ್ದಾರೆ, ಮುಖ ತೋರ್ತಾ ಉಂಟ ಗೈಸ್. ಅದೇನಕ್ಕೆ ನಾನು ಹೇಳುವಾಗ ಮುಖ ಮುಟ್ಟುದು ಅಲ್ಲ, ಸ್ಟೈಲ್ ತೋರಿಸುದು. ಹಾಗೆ ಗೈಸ್ ಹೋಗ್ತಾ ಇದ್ದೇವೆ ನೋಡಿ, ಎಷ್ಟು ಚೆನ್ನಾಗಿದೆ ಕ್ಲೈಮೇಟ್. ಹಾಗೆ ಗೈಸ್, ಇಲ್ಲಿ ಶಂಝಾನ ನೋಡಿ ಅಂತ ಅಲ್ಲೆಲ್ಲ ಕುತ್ಕೊಂಡಿದ್ದಾರಲ್ಲ, ಅವ್ರನ್ನೆಲ್ಲ ನೋಡ್ತಾ ಇದ್ದಾಳೆ. ಮತ್ತೆ ಅವಳು ಬೆಳಗ್ಗೆ ಬೇಗ ಎದ್ದಿದ್ಲಲ್ಲ, ಸೊ ಹಾಗಾಗಿ ಸ್ವಲ್ಪ ಮುಖಲ್ಲ ನಿದ್ದೆ ತರದೇ ಇತ್ತು. ಹಾಗೆ ಅವ್ರನ್ನೆಲ್ಲ ನೋಡುದು ಗೈಸ್, ನಾನಿಲ್ಲಿ ಎಷ್ಟು ಕಡಿದ್ರು ಕೂಡ ನೋ ಯೂಸ್. ಅವಳ ಆಚೆನೇ ನೋಡಿ ಮುಳುಗಿ ಹೋಗಿದ್ದಾಳೆ, ಅವರನ್ನೇ ನೋಡೋದ್ರಲ್ಲಿ ಬಿದ್ದಿದ್ದಾಳೆ. ಅವರೆಲ್ಲ ಎಂತೆಲ್ಲ ಮಾಡ್ತಾ ಇದ್ದಾರೆ ಅಂತ ಅವರನ್ನೇ ನೋಡಿದ್ರು. ಆಚೆ ಸೈಡೆಲ್ಲ ಅವರು ಕುಕ್ಕೆಲ್ಲ ಮಾಡ್ತಾ ಇದ್ದಾರಲ್ಲ, ಸೊ ಹಾಗೆ ಹಾಗೆ ನಾನು ಫೈನಲಿ ಎಂಥ ಸಜ್ಜಿಗೆ ಬಜ್ಜಿಲ್ಲ ಅಂತೆ. ಮತ್ತೆ ಸಲ್ಮಾನ್ ಅವರು ಇಡ್ಲಿ ವಡೆ ತಗೊಂಡ್ರು. ಹಾಗೆ ಶಂಝಾ ಅಂತೂ ಗುರೇಸಿ ಗುರೇಸಿ ನೋಡ್ತಾ ಇದ್ಲು ಗೈಸ್. ಮತ್ತು ಫೈನಲಿ ಫುಡ್ ಬಂತು, ನಾನು ತಿಂತಾ ಇದ್ದೆ. ನನಗೆ ಇದು ತುಂಬಾ ಇಷ್ಟ, ನನ್ನ ಫೇವ್ರೆಟ್. ಬಟ್ ಯಾಕೋ ಗೊತ್ತಿಲ್ಲ, ಮಾರ್ನಿಂಗು ತಿನ್ಲಿಕ್ಕೇ ಆಗಲಿಲ್ಲ ನನಗೆ ಅಲ್ಲಿ. ಅದು ಯಾಕೆ ಅಂತಲೇ ಗೊತ್ತಾಗಲಿಲ್ಲ ಗೈಸ್. ಅಲ್ಲಿ ಶಂಝಾ ನೋಡಿ ತಿನ್ನೋದು ನೋಡಿ, ಅವಳಿಗೆ ಇಷ್ಟ ಆಯ್ತಲ್ಲ ಅವಳು ತಿನ್ನೋದು. ಬಟ್ ಅಲ್ಲಿ ಹೋಟ್ಲಲ್ಲೆಲ್ಲ ಸರಿ ಹೋಗೋದಿಲ್ಲ, ಮನೆಯಲ್ಲಿ ಆದರೆ ಓಕೆ ಪ್ಲೇಟ್ಗೆ ಹಾಕಿ ಕೊಟ್ಟರೆ ತಿಂತಾಳೆ, ಬಟ್ ಹೋಟ್ಲಲ್ಲೆಲ್ಲ ಸರಿಯಾಗಲ್ಲಲ್ಲ ಗೈಸ್. ನಮ್ಮದು ಬ್ರೇಕ್ಫಾಸ್ಟ್ ಆಯಿತು, ಬಟ್ ಎಂತ ಅಂತ ಗೊತ್ತಿಲ್ಲ ನನಗೆ. ಇವಾಗ ಇವಾಗ ಎಂತ ತಿನ್ಲಿಕ್ಕೇ ಆಗೋದಿಲ್ಲ, ಸ್ವಲ್ಪ ತಿನ್ನುವಾಗ್ಲೇ ಒಂಥರ ಹೊಟ್ಟೆ ಎಲ್ಲ ಒಂಥರ ಮರ್ಕ ಮರ್ಕ ಆಗ್ತದೆ, ಮರ್ಕ ಸಂಕಟ ಅಂತ ಹೇಳ್ತಾರಲ್ಲ, ಸೊ ಎಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಇವಾಗ ಸ್ವಲ್ಪ ತಿಂದು ಮತ್ತೆ ಸಲ್ಮಾನ್ ನೋಡ್ತೀವಿ. ಹಾಗೆ ಇವಳು ಸ್ವಲ್ಪ ತಿನ್ಸಿದ್ರು ಸಲ್ಮಾನ್ ಅವರು. ಬೇಗ ಎದ್ದಿದ್ದಾಳಲ್ಲ, ಅವಳಿಗೆ ನಿದ್ರೆ ಬರ್ತಾ ಉಂಟು. ನನ್ನ ಶಂಝಾನಿಗೆ ಗೈಸ್ ಹೋಗುವ ಗೈಸ್, ಇಲ್ಲಿ ನೋಡಿ ಅಂತ ಇಲ್ಲಿ ನೋಡಿ ಶಂಝಾನ್. ಓಕೆ ಗೈಸ್ ಹೋಗು ಹೋಗು. ಹಾಗೆ ಸೊ ಹಾಸ್ಪಿಟಲ್ಗೆ ಹೋಗಿ ನಾವು ಅಲ್ಲಿ ಸಲ್ಮಾನ್ ಅವರ ಆಂಟಿ ಅವರು ಹಾಸ್ಪಿಟಲಲ್ಲಿದ್ದರು, ಸೊ ಹಾಗಾಗಿ ಅವರನ್ನು ನೋಡಿ ಆಮೇಲೆ ಅಲ್ಲಿಂದ ಹೋಗೋದು ಗೈಸ್. ಇದು ಹೋಗುವಾಗ ಅಲ್ಲಿ ನೋಡಿ ಅಲ್ಲಿ ಎಂತೆಲ್ಲ ಮಾಡ್ತಾಯಿದ್ರು, ರೋಡೆಲ್ಲ ಸರಿ ಮಾಡ್ತಾಯಿದ್ರು. ಸೊ ನಿಜ ಹೇಳ್ತೇನೆ, ಇನ್ನು 1 ಮಂತ್ ಬಿಟ್ಟು ಹೋಗ್ಬೋದಿತ್ತು ಅಂತ ಅನಿಸಿತ್ತು. ನನಗೆ ನಾನು ಸಡನ್ಲಿ ಮನೆಗೆ ಹೋಗುವಂತ ಎಣಿಸಿ ಹೋಗಿದ್ದು. ಅಲ್ಲಿ ರೋಡೆಲ್ಲ ನೋಡಿ, ಡಸ್ಟೆಲ್ಲ ನೋಡಿ ತಲೆನೇ ಹಾಳಾಯಿತು ಗೈಸ್. ಸ್ವಲ್ಪ ಕಂಪ್ಲೀಟ್ ಆದಮೇಲೆ ಹೋಗ್ಬೋದಿತ್ತು ಅಂತ ಅನಿಸ್ತು. ಹಾಗೆ ಫೈನಲಿ ನಾವು ಮನೆಗೆ ಹತ್ರ ಬಂದು ರೀಚ್ ಆಗಿದ್ದೀವಿ. ಸ್ವಲ್ಪ ಅಂಗಡಿಗೆ ಹೋಗ್ಲಿಕ್ಕೆ ಅಂತ ಸಲ್ಮಾನ್ ಅವ್ರು ನಿಲ್ಸಿದ್ರು. ಮನೆಗೆ ಬಂದಿದ್ದೆ, ಅಮ್ಮ ಕೋಲಿದ್ದು ಕಾಲು ನನಗೆ ಇಷ್ಟ ಅಂತ ಹೇಳಿ ಫ್ರೈ ಮಾಡಿದ್ರು, ಮತ್ತೆ ಕಬಾಬ್ ಎಲ್ಲ ಉಂಟು ಗೈಸ್. ಆಮೇಲೆ ಗೈಸ್ ನೈಚೋರ್ ಮಾಡಿದ್ರು ಸ್ವಲ್ಪ, ಮತ್ತೆ ದಾಲ್ ಗೈಸ್. ಊಟ ಎಲ್ಲ ಚೆನ್ನಾಗಿ ಆಯ್ತು, ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದ್ವಿ. ಒಳ್ಳೆ ಮಳೆ ಬಂತು, ಸ್ವಲ್ಪ ರಿಕ್ಷಾ ಎಲ್ಲ ಚಂಡಿ ಆಯ್ತು. ಹಾಗೆ ಇವಾಗ ಒಂಚೂರು ಹೋಗಿ ಬರುವ ಅಂತ ನಮ್ಮ ಬಾರುಕೋರಿಗೆ ಹೋಗುವ. ಶಂಝಾ ಬಾ ಅಮ್ಮ, ಅಮ್ಮ ಅವಳು ಶಂಝರ ದೈಪಟ್ಟು, ಅಮ್ಮ ಶಂಝರ ದೈಪಟ್ಟು ಬಾಡಿ ಮೋಲು. ಹಾಗೆ ಗೈಸ್ ನನ್ನ ತಮ್ಮನ ನೋಡಿ ಅಂತೆ ಪಾಪ ಮಾಷಾಲ್ಲಾ. ಹಾಗೆ ಗೈಸ್ ಇಲ್ಲಿ ಶಂಝು ನೋಡಿ ಫುಲ್ ಜೋಶಲ್ಲಿ ಬಾಯ್ 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 ಮಾಡ್ತಾ ಇದ್ದಾಳೆ. ಹಾಗೆ ಗೈಸ್ ನನ್ನ ಊರಿನ ಪೊಲೆ ನೋಡಿ ಅಂತೆ, ವಾವ್. ಹಾಗೆ ನಾವು ಫೈನಲಿ ಮೆಡಿಕಲ್ಗೆ ರೀಚ್ ಆದ್ವಿ, ಬಟ್ ಇಲ್ಲಿ ಬಂದು ವೇಸ್ಟ್ ಆದಾಗೆ ಆಯಿತು, ಇಲ್ಲಿ ಇರಲಿಲ್ಲ. ಸೊ ಹಾಗೆ ಇಲ್ಲಿ ನೋಡಿ ನಾವು ಇದು ಬ್ರಹ್ಮಾವರ ಒಳಗಿಂದ ಹೋಗುದು. ಇದು ಪ್ಲೇಸಿಗೆ ಅಂತ ಹೇಳ್ತಾರೆ ಗೊತ್ತಿಲ್ಲ. ಇವಾಗ ಇಲ್ಲಿಂದ ಹೋಗ್ತಾ ಇದ್ದೇವೆ ಮನೆಗೆ ಹೋಗುದು ಗೈಸ್. ಇವಾಗ ರಿಟರ್ನ್ ಹೋಗುದು ಗೈಸ್. ಸುಮ್ಮನೆ ವೇಸ್ಟ್ ಆಯಿತು ಬಂದದ್ದು, ಇಲ್ಲಿ ಇಲ್ಲ ಅಂತ ಗೊತ್ತುಂಟು ಆದ್ರೂ ಕೂಡ ಉಂಟಲ್ಲ, ಬಂದಿದ್ದು ನೋಡುವ ಇರ್ಬೋದು ಅಂತೇಳಿ ಸುಮ್ಮನೆ ನಾನು ಆರ್ಕೆಯಿಂದ
ರಂಗನಕೆರೆಯಿಂದ ಬ್ರಹ್ಮಾವರ ಒಂದಿಷ್ಟು ಒಂದು 6 ಕಿಲೋಮೀಟರ್ ಇದೆಯೋ ಮೇ ಬಿ, ಸುಮ್ಮನೆ ಬಂದಾಗೆ ಇತ್ತು. ವೇಸ್ಟ್. ಇನ್ನಿಂದ ನಾಳೆ ನಾನು ಹಾಸ್ಪಿಟಲ್ ಹೋಗ್ಲಿಕ್ಕೆ ಉಂಟು ಸ್ವಲ್ಪ ಉಡುಪಿ ಅಮ್ಮನಿಗೆ. ಆವಾಗಲೇ ಅಲ್ಲಿ ಈಗ ಉಡುಪಿಯಲ್ಲಿ ರಾಧಾ ಮೆಡಿಕಲ್ ಅಂತ ಉಂಟು, ಅಲ್ಲಿ ಸಿಕ್ಕು ನೋಡುವ. ಇವಾಗ ಅದೇ ಇವಾಗ ಸ್ವಲ್ಪ ಇಲ್ಲಿ ನೋಡುವ, ಇಲ್ಲಿ ಎಂತಾದ್ರೂ ಉಂಟಾ ನೋಡುವ, ಹೋಗುವ. ಆದ್ರೂ ಮತ್ತೆ ವಾಪಸ್ ನಾನು ಇಲ್ಲಿ ಬಾರ್ಕುರಲ್ಲಿ ಒಂದು ಮೆಡಿಕಲ್ ಇತ್ತು, ಅಲ್ಲಿಗೆ ಹೋಗಿ ಕೇಳಿಸಿದೆ. ಬಟ್ ಅಲ್ಲಿಯೂ ಕೂಡ ಇರಲಿಲ್ಲ. ಹಾಗೆ ಗೈಸ್ ಇಲ್ಲಿ ನೋಡಿ ಶಾನ್ಸ ಡ್ರೈವ್ ಮಾಡ್ತಾ ಇದ್ದಾಳೆ ಗೈಸ್. ಅವಳಿಗೆ ತುಂಬಾ ಇಷ್ಟ ಈ ಥರ ಹೋಗುದು. ಬಟ್ ಇದು ಮನೆ ಹತ್ತಿರಲ್ಲ ಅಂತೇಳಿ ಅವಳನ್ನು ಕುತ್ಕೊಳಿಸ್ತಾ ಹೋಗಿದ್ದು. ಇಲ್ಲ ಅಂತ ಹೇಳಿದರೆ ಹೋಗುದಿಲ್ಲ ಈ ಥರ ಎಲ್ಲ. ಈ ಥರ ಮಕ್ಕಳನ್ನು ಕುತ್ಕೊಳಿಸ್ಲೂಬಾರ್ದು. ಕೆಲವು ಮಕ್ಕಳು ಸೈಲೆಂಟ್ ಇರ್ತವೆ, ಕೆಲವು ಮಕ್ಕಳು ವೈಲೆಂಟ್ ಇರ್ತಾರೆ. ಸೊ ಹಾಗೆ ಮತ್ತೆ ಇಲ್ಲಿ ಬೊಂಡ ಎಲ್ಲ ಕುಡಿದ್ವಿ. ಗೈಸ್ ನಾನು ಒಂದ್ಸಲ ಈಗ ಬ್ರಹ್ಮಾವರಕ್ಕೆ ಹೋಗಿ ಬಂದೆ, ನಿಮ್ಗೆ ಗೊತ್ತಿರ್ಬೋದು. ಹೋಗಿತ್ತು ಲೋಸೆ ಆಯ್ತು ನಮ್ಗೆ, ಯಾಕಂತ ಹೇಳಿದ್ರೆ ನಾವು ಅಲ್ಲಿ ಹೋಗಿದ್ದು ಎಂಥದ್ದು ಸಿಗ್ಲಿಲ್ಲ ನಮ್ಗೆ. ಹಾಗೆ ಮತ್ತೆ ವಾಪಸ್ ಇದು ನಾಳೆ ಹೋಗ್ಲಿಕ್ಕೆ ಉಂಟಲ್ಲ ಹೇಗೂ ಉಡುಪಿಗೆ, ಸೊ ಆವಾಗ ತೆಗೆಯುವ ಅಂತೇಳಿ. ಇವಾಗ ನನ್ನ ಆಂಟಿ ಮಕ್ಕಳು ಇಲ್ಲಿ ಸ್ವಲ್ಪ ಹೋಗುವ ಪಾನಿಪುರಿ ತಿಂದು ಬರುವ ಅಂತ ಹೇಳ್ತಾ ಇದ್ದಾರೆ. ಪಾನಿಪುರಿ ಅಂದ್ರೆ ಅವ್ರಿಗೆ ತುಂಬಾನೇ ಇಷ್ಟ, ನನಗೂ ಕೂಡ ಇಷ್ಟನೇ. ಬಟ್ ಹೋಗುದು ಯಾರು ಅಂತ ಬಚ್ತಾ ಇತ್ತು. ಬಟ್ ಫೈನಲಿ ಹೊರಟಿದ್ದೇವೆ ಹೋಗುವ ಅಂತ ಹೇಳಿ. ಹಾಗೆ ಗೈಸ್ ಅಲ್ಲಿ ಸಲ್ಮಾನ್ ಅವರು ಹೋಗಿ ರಿಕ್ಷಾದಲ್ಲಿ ಕುತ್ಕೊಂಡಿದ್ರೆ ನಾನು ಮಾತ್ರ ಹೋಟ್ಲಿಗೆ. ಹಾಗೆ ಗೈಸ್ ಫೈನಲ್ ಇವಾಗ ಹೋಗುವ. ಹಾಗೆ ಗೈಸ್ ಇಲ್ಲಿ ನೋಡಿ ಫೈನಲಿ ಪಾನಿಪುರಿ ಇದಕ್ಕೆ ಬಂದ್ವಿ. ಬಟ್ ನಂದಂತೂ ಫೇವ್ರೆಟ್ ದಹಿ ಪುರಿ. ನಾವು ಸಲ್ಮಾನ್ ಅವರಲ್ಲಿ ಅದೇ ತಿನ್ನೋದು ಜಾಸ್ತಿ. ಮತ್ತು ಇಲ್ಲೆಲ್ಲ ಅವ್ರ ಮಕ್ಕಳು ತಿಂತಾ ಇದ್ರು ಪಾನಿಪುರಿ. ಮತ್ತು ನಾನು ಇಲ್ಲಿ ಡ್ರೈ ತಗೊಂಡು ಆದಮೇಲೆ ಪಾನಿಪುರಿ ತಗೊಂಡು ಆದಮೇಲೆ ದಹಿ ಪುರಿ ಎಲ್ಲ ತಿಂದು ಸರಿ ತಿಂದುಬಿಟ್ಟು ಹೋಗ್ತಾ ಇದ್ದೆ. ನನ್ನ ಫೇವ್ರೆಟ್ ಗೈಸ್ ಇಲ್ಲಿ ನೋಡಿ ಅಂತ ಖುಷಿ ಆಗುತ್ತೆ. ಈ ಥರ ಕ್ಲೈಮೇಟ್ಸ್ ಎಲ್ಲ ನೋಡುವಾಗ ಇನ್ನು ನೆಕ್ಸ್ಟ್ ಡೇ ಸಿಗುವಾಗ. ಹಲೋ ಗೈಸ್, ಗೈಸ್ ಇವತ್ತು ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಏನು ವಿಷಯ ಅಂತ ಹೇಳಿದರೆ, ಇವಾಗ ನಾನು ಮತ್ತು ನನ್ನ ಇಲ್ಲಿ ನೋಡಿ ಸೈಡಲ್ಲಿ ತೋರ್ತಾ ಇದ್ದಾರ ನನ್ನ ಅಮ್ಮ ಇದ್ದಾರೆ. ಹಾಗೆ ನಾವು ಹೋಗೋದು ಗೈಸ ಎಲ್ಲಿಗೆ ಅಂತ ಹೇಳಿದ್ರೆ ಅಮ್ಮನಿಗೆ ಹಾಸ್ಪಿಟಲ್ಗೆ. ಸೊ ಹಾಗೆ ನಾವು ಹೊರಟಿದ್ದೆಲ್ಲ ಲೇಟ್ ಆಗಿದೆ. ಅಲ್ಲಿ ಡಾಕ್ಟರ್ ಇದ್ರೆ ಒಳ್ಳೇದು, ಇಲ್ಲ ಅಂತ ಹೇಳಿದ್ರೆ ಮತ್ತೆ ವಾಪಸ್ ಇನ್ನು ಯಾವಾಗ ಕರ್ಕೊಂಡು ಹೋಗೋದೇನು. ಇರಲಿ, ಅಲ್ಲಿ ಡಾಕ್ಟ್ರ್ ಇರ್ತಾರೆ ಅಂತೇಳಿ ಒಂದು ಕಾನ್ಫಿಡೆನ್ಸ್ ಉಂಟು. ನೋಡುವ, ಹೋಗುವ ಅಲ್ಲ ಗೈಸ್. ಶಾಂತನ ನೋಡ್ತೀರಾ, ವೈಟ್. ಕೈ ಪೀಸ್ ವಾಟರ್, ಪೀಸ್ ವಾಟರ್ ಎಂತ
ಹಾಗೆ ನಾನು ಮತ್ತೆ ವಾಪಸ್ ಇಲ್ಲಿ ರಾಧಾ ಮೆಡಿಕಲ್ಗೆ ಬಂದು ಕೇಳಿದೆ ಉಡುಪಿಲಿ, ಅಲ್ಲಿ ಕೂಡ ಸಿಗಲಿಲ್ಲ ನನಗೆ. ಆಮೇಲೆ ಇಲ್ಲಿ ಸಲ್ಮಾನ್ನವ್ರ ಪ್ಯಾಂಟ್ ಹಾಕೊಂಡು ಬರಲಿಲ್ಲ ಇತ್ತು ಗೈಸ್, ಅವ್ರದ್ದು ಜೀನ್ಸ್ ಪ್ಯಾಂಟ್ ನನ್ನ ಆಂಟಿ ಪಾಪ ಬೈ ಮಿಸ್ಟೇಕ್ಲಿ ಅವಳು ವಾಶ್ ಮಾಡಿದ್ಲು, ಯಾಕಂತೇಳಿದ್ರೆ ನಾವು ಅಲ್ಲಿ ಮತ್ತೆ ಇರ್ತೇವಂತೆ ಹೇಳಿ. ಬಟ್ ನಾವು ಬೇಗನೆ ಬಂದ್ವಿ, ಸೊ ಹಾಗಾಗಿ ಮತ್ತೆ ಸಲ್ಮಾನ್ನವ್ರ ಶಾರ್ಟ್ಸಲ್ಲೇ ಬಂದಿದ್ರು. ಫಿಶ್ ಮಾರ್ಕೆಟ್ಗೆಲ್ಲ ಬರಲಿಕ್ಕೆ ಒಂಥರ ಆಗುತ್ತೆ ಅಂತ ಹೇಳಿ ಮತ್ತೆ ಅಲ್ಲಿ ಅವ್ರದ್ದು ಶಾರ್ಟ್ಸ್ ಸಾರಿ ಪ್ಯಾಂಟ್ ಒಂದು ತಗೊಂಡು ಮತ್ತೆ ಅಲ್ಲಿಂದ ಹಾಕ್ಕೊಂಡು ಮತ್ತೆ ಬಂದು ಸುಮ್ಮನೆ ವೇಸ್ಟ್ ನೋಡಿ ಗೈಸ್, ಅವ್ರದ್ದು ಚಾನ್ಸ್ ಅವ್ರಿಗೊಂದು ಪ್ಯಾಂಟ್ ಸಿಗ್ತಾ. ಹಾಗೆ ಹಾಗೆ ಮತ್ತೆ ಅಲ್ಲಿಂದ ಬೇಕರಿಗೆಲ್ಲ ಬಂದು ಅಮ್ಮನನ್ನು ಕರ್ಕೊಂಡು ಬೇಕರಿಗೆಲ್ಲ ಬಂದು ಸ್ವಲ್ಪ ತಿನ್ನಿಸಿ ಅಮ್ಮನಿಗೆಲ್ಲ ಸ್ವಲ್ಪ ತೆಗೆದೆಲ್ಲ ಕೊಟ್ಟು ಮತ್ತೆ ಅಲ್ಲಿಂದ ಸೀದಾ ಇವಾಗ ನಾವು ಪಡುಬಿದ್ರೆ ಕಡೆಗೆ ಹೋಗ್ತಾ ಇರೋದು. ಜೋರು ಮಳೆ ಕೂಡ ಬರ್ತಾ ಉಂಟು. ಹಾಗೆ ಗೈಸ್ ನಾನು ಎಟ್ಟಿ ಮತ್ತೆ ಬೊಂಡೋಸ್ ತಗೊಳ್ಳಿಕ್ಕಂತ ಹೋಗಿದ್ದೆ ಬಟ್ ಅಲ್ಲಿ ಸಿಗಲಿಲ್ಲ ಇತ್ತು. ಸೊ ಹಾಗೆ ಹಾಗೆ ಗೈಸ್ ಒಳ್ಳೆ ಮಳೆ ಇಂದಿಗೆ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೇವೆ. ಮತ್ತೆ ಸಂಜೆ ಕೂಡ ಸ್ವಲ್ಪ ಸಲ್ಮಾನ್ ಜೊತೆ ಈ ಥರ ಎಲ್ಲ ನಾಟಕ ಡ್ರಾಮಾ ಮಾಡ್ತಾ ಇದ್ಲು, ನನ್ನ ಹತ್ರ ತುಂಬಾ ಕಿರಿಕಿರಿ ಮಾಡ್ತಿದ್ಲು ಅಂತೇಳಿ ನಾನು ಈ ಥರ ಮಾಡಿಸಿದ್ದು. ಮತ್ತೆ ಯಾರು ಕೂಡ ಈ ಥರ ಮಕ್ಕಳನ್ನೆಲ್ಲ ಇದು ಮಾಡಬೇಡಿ ಗಾಡಿಯಲ್ಲೆಲ್ಲ, ಯಾಕಂದ್ರೆ ಮಕ್ಕಳು ತುಂಬಾ ಇದಿರ್ತಾರಲ್ಲ ಗೈಸ್, ಅದಕ್ಕೆ ಹೇಳೋದು ಭಯ ಆಗುತ್ತೆ. ಇವಳಾದರೂ ಸುಮ್ಮನೆ ಇಟ್ಕೊಂಡು ನಿಂತ್ಕೊಳ್ತಾಳೆ, ಆದರೂ ಕೂಡ ಕೆಲವೊಂದು ಸರ್ತಿ ಹೇಳಲಿಕ್ಕಾಗೋದಿಲ್ಲ, ಅಲ್ಲಿ ಆಟಾಡ್ತಾ ಅಲ್ಲೇ ಮಲ್ಕೊಂಡ್ರು ಗೊತ್ತಾಗಲ್ಲ. ಸೊ ಹಾಗೆ ಹೇಳೋ ಗೈಸ್, ಗೈಸ್ ಇವಾಗ ಇಲ್ಲಿ ಹೋಟ್ಲಿಗೆ ಬಂದು ನಾನು ಊಟ ಮಾಡಲಿಕ್ಕೆ ಕೂತ್ಕೊಂಡಿದ್ದು ಯಾಕೆ ಗೊತ್ತಾ ಗೈಸ್, ನಾನು ಉಂಟಲ್ಲ ಅಲ್ಲಿಂದ ಎಣಿಸ್ತಾ ಬಂದೆ ಮನೆಗೆ ಹೋಗಿ ಎಂಥದ್ರೂ ಅಪ್ಪ ಗೀ ರೈಸ್ ಅಂತಾದ್ರು ಮಾಡಿ ತಿನ್ನುವ ಅಂತೇಳಿ. ಬಟ್ ಗಂಟೆ ಉಂಟಲ್ಲ ಜಾಸ್ತಿ ಆಯಿತು, ಮತ್ತು ಸಂಜನಿಗೆ ಹಸಿಯಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ನಮಗೆ ಓಕೆ ಮಾಡಿ ತಿನ್ಬೋದು, ರಪ್ಪ ಆಗ್ತದೆ, ಬಟ್ ಮಗುವನ್ನು ವೆಯ್ಟ್ ಮಾಡಿಸ್ಲಿಕ್ಕೆ ಇಷ್ಟ ಇಲ್ಲ. ಸೊ ಹಾಗಾಗಿ ಮತ್ತೆ ಇಲ್ಲಿ ಬಂದಿದ್ದೀವಿ ತಿನ್ನಲಿಕ್ಕೆ. ಓಕೆ ಹಾಗೆ ಇಲ್ಲಿ ಹಾಗೆಸ್ ಇಲ್ಲಿ ಫೈನಲಿ ನಾನು ಆರ್ಡರ್ ಮಾಡಿದ್ದು ಬಂತು. ನನಗೆ ನಿಜ ಹೇಳ್ತೀನಿ ಮನೆಯಲ್ಲಿ ಏನಾದರೂ ಮಾಡಿ ತಿನ್ನು ಅಂತ ಅನಿಸ್ತಿತ್ತು, ಬಟ್ ಮತ್ತೆ ಸಲ್ಮಾನವರಿಗೂ ಹಸಿವಾಗುತ್ತೆ ಮತ್ತು ಶಂಜನಿಗೂ ಹಸಿವಾಗುತ್ತಲ್ಲ. ಸೊ ಮತ್ತೆ ನಾನು ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆದರೆ ಮತ್ತೆ ಯಾಕೆ ಸುಮ್ಮನೆ ಅವರನ್ನು ನನ್ನಿಂದಾಗಿ ಅವರು ಹಸಿದು ಕೂತ್ಕೊಳ್ಳೋದು ಬೇಡ ಅಂತೇಳಿ ಅಲ್ಲಿ ಊಟ ಮಾಡಿಸಿದ್ದು. ಮತ್ತೆ ಇಲ್ಲಿ ಶಂಜ ನೋಡಿ ಅಂತೆ ನಕರ ನಕರ ಮಾಡ್ತಿದ್ದಾರೆ ಅಪ್ಪ ಅಮ್ಮ. ಹೇಳೋ ಗೈಸ್, ಗೈಸ್ ಫೈನಲಿ ಮನೆಗೆ ಬಂದು ರೀಚ್ ಆಗಿ ತುಂಬ ಹೊತ್ತಾಯಿತು, ಒಂದು 2 ಗಂಟೆ ಆಯಿತು. ಹಾಗೆ ಇವಾಗ ಶಂಜ ಮಲಗಿದ್ದಾಳೆ ಅಂತ ಹೇಳಿ ನಾನು ವೀಡಿಯೋಸ್ ಸ್ವಲ್ಪ ಎಂಡ್ ಮಾಡುವಂತೇಳಿ ಬಂದಿದ್ದು. ಗೈಸ್ ಏನು ವಿಷಯ ಅಂತ ಹೇಳಿದರೆ, ನಾನು ಹೋಗಿದ್ದು ಸುಮ್ಮನೆ ಹೋಗಿದ್ದು, ನನಗೆ ಅಂದರೆ ಅಮ್ಮನಿಗೆ ಸ್ವಲ್ಪ ನೋಡುವ ಅಂತೇಳಿದ್ವಿ, ತುಂಬ ದಿವಸ ಏನಾಗಲಿಲ್ಲ ಹೋಗಿ. ಬಟ್ ಆದರೂ ಒಂಚೂರು ನಮ್ಮ ಹುಷಾರಿಲ್ಲಲ್ಲ, ಹುಷಾರಿಲ್ಲ ಅಂತ ಹೇಳಿದ್ರೆ ಹಾಗೆಂತ ಆಗಲಿಲ್ಲ, ಅಲ್ಹಮ್ದುಲಿಲ್ಲ ಹುಷಾರಿದ್ದಾರೆ. ಸ್ವಲ್ಪ ಅವರಿಗೆ ಅಲರ್ಜಿಯಿಂದ ಶೀತ ಆಗಿದೆ ಅದೇ ಒಂದು ಮಾತ್ರ, ಮತ್ತು ಅಲ್ಹಮ್ದುಲಿಲ್ಲ ಅವರು ತುಂಬ ಚೆನ್ನಾಗಿದ್ದಾರೆ, ಆರೋಗ್ಯ ಚೆನ್ನಾಗಿ ಉಂಟು. ಮತ್ತು ಅವರ ಒಂದು ಶೀತ ಅಂತ ಹೇಳಲಿಕ್ಕೆ ನಮಗೆ ಈಸಿ ಆಗುತ್ತೆ, ಬಟ್ ನಮಗೆ ಒಂದು ಜ್ವರ ಬಂದು ಸ್ವಲ್ಪ ಶೀತ ಆದರೆ ನಮಗೆ ಆಗೋದಿಲ್ಲ. ಸೊ ಅವರಿಗೆ ಪಾಪ ಕೋಲ್ಡ್ ತಿಂದರೆ ಆಗೋದಿಲ್ಲ, ಏನಾದರೂ ಫ್ರೂಟ್ಸ್ ತಿಂದರೆ ಆಗೋದಿಲ್ಲ, ಮತ್ತು ಬೀಡಿ ಕಟ್ಟರೆ ಪಾಪ ಆಗೋದಿಲ್ಲ. ಬೀಡಿ ಕಟ್ಟಿ ಪಾಪ ನನ್ನಮ್ಮ ಅವರದೊಂದು ಖರ್ಚಿಗೆ ಆಗ್ತದಲ್ಲ ಅಂತೇಳಿ ಕಟ್ತಾರೆ. ಸೊ ಹಾಗಿರುವಾಗ ಮತ್ತೆ ಅಮ್ಮ ಅಪ್ಪ ಇಲ್ಲದಿದ್ದರೆ ಮತ್ತೆ ಎಂತ ಮಾಡಬೇಕು? ಸೊ ಅದೇ ಮಾಡಬೇಕಲ್ಲ, ಮತ್ತೆ ಯಾರು ಕೊಡ್ತಾರೆ ತಗೋ ನೋಡ್ತಾರೆ ಅಂತೇಳಿ ನಾವು ಅದೇ ಭ್ರಮೆಯಲ್ಲಿ ಇರ್ಲಿಕ್ಕೆ ಆಗುದಿಲ್ಲ ಅಲ್ಲ. ಯಾರಾದರೂ ಅಷ್ಟೇ, ಗಂಡ ಇಲ್ಲದವರ ಕಷ್ಟ ಅವರಿಗೆ ಗೊತ್ತು. ಸೊ ಹಾಗಿರುವಾಗ ಒಂದು ಅದೇ ನನಗೆ ನನ್ನ ಒಂದು ಎಂತ ಅಂತೇಳಿದ್ರೆ, ನನ್ನ ತಾಯಿಗೆ ಪಾಪ ನಾನು ಮೊದಲಿಂದನೂ ಹಾಗೇನೆ, ನನಗೆ ದುಡಿಬೇಕು 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 ಅಂತ ಒಂಥರ ಛಲ ಒಂಥರ ಹಠ ಇತ್ತು. ಸೊ ಬಟ್ ಕ್ರೀಮೆಲ್ಲ ಸೇಲ್ ಮಾಡ್ಕೊಂಡೆಲ್ಲ ಇದ್ದೆ, ಬಟ್ ಆವಾಗದು ಒಂದು ತಲೆಗೆ ಸ್ವಲ್ಪ ನನ್ನದೊಂದು ಕೆಟ್ಟದೇ ಒಂದು ದಾರಿಗೆ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೇ ಸ್ವಲ್ಪ ಕೆಲವೊಂದು ಜನ ನನ್ನ ಹಿಂದೆ ಬಿದ್ದಿದ್ರು. ಬಟ್ ಅದೇ ಅಲ್ಲಾನ ಒಂದು ಆಶೀರ್ವಾದದಿಂದ ನನಗೆ ಎಲ್ಲ ಒಳ್ಳೆಯದೇ ಇತ್ತು. ಅದೇ ಹೇಳ್ತೇವಲ್ಲ, ಒಳ್ಳೆಯವರಿಗೆ ಯಾವತ್ತು ಒಳ್ಳೆಯದೇ ಆಗ್ತದೆ, ಕೆಟ್ಟದಾಗ್ಲಿಕ್ಕೆ ಅಲ್ಲಾಹನು ಬಿಡುವುದಿಲ್ಲ, ದೇವರು ಬಿಡುವುದಿಲ್ಲ, ಯಾವಾಗಲೂ ಬಿಡುವುದಿಲ್ಲ. ಒಳ್ಳೆಯ ಮನಸ್ಸು ಒಳ್ಳೆಯ ನಿಯತ್ತಿದ್ದ ಅವರಿಗೆ ಎಷ್ಟೇ ಕೆಟ್ಟವರು ಬಂದು ಹತ್ರ ಆದರೂ ಉಂಟ ದೂರನೇ ಮಾಡ್ತಾರೆ, ಒಳ್ಳೆ ದಾರಿಯನ್ನೇ ಒಳ್ಳೆ ದಾರಿಯಿಂದನೇ ಹೋಗ್ಲಿಕ್ಕೆ ದಾರಿ ಮಾಡಿ ಕೊಡ್ತಾರೆ. ಸೊ ಅದು ನನ್ನ ಒಂದು ಲೈಫಲ್ಲಿ ನನಗೆ ತುಂಬಾ ಅನುಭವ ಆಗಿದೆ. ಸೊ ಹಾಗಿರುವಾಗ ನನಗೆ ಅದೇ ನಾನು ಎನಿಸಿದ್ದೆ, ಮದುವೆ ಆದಮೇಲೆ ಆದರೂ ನನ್ನ ಅಮ್ಮನ ಹೆಪ್ಪಿಯಲ್ಲಿರ್ಬೋದು. ಬಟ್ ನನಗೆ ಎಂತ ಗೊತ್ತುಂಟು, ಮದುವೆ ಆದಮೇಲೆ ನನ್ನ ಗಂಡ ಅಷ್ಟು ಒಂದು ರಿಚ್ ಆಗಿದ್ದರೆ ಓಕೆ, ನನ್ನ ತಾಯಿಗೆ ನನಗೆ ಯೂಟ್ಯೂಬ್ ಮಾಡಬೇಕಂತ ಇರಲಿಲ್ಲ. ಸೊ ಬಟ್ ನನ್ನ ಹಸ್ಬೆಂಡ್ ಪಾಪ ರಿಕ್ಷಾದಲ್ಲಿ ಅವರು ದುಡಿಯೋದು, ಸೀಸನ್ ಟೈಮಲ್ಲಿ ಒಳ್ಳೆ ಬಾಡಿಗೆ ಇರುತ್ತೆ, ಇಲ್ಲಾಂದರೆ ಮಳೆಗಾಲದಲ್ಲಿ ಇರುತ್ತೆ, ಬಟ್ ಸ್ವಲ್ಪ ನಮಗೆ ಒಂದು ನಮಗೆ ಒಂದು ಸ್ವಲ್ಪ ಒಂದು ಸಾಲ ಉಂಟು. ಸೊ ಹಾಗಿರುವಾಗ ಉಂಟಲ್ಲ ಗೈಸ್,
ತುಂಬಾ ನಮ್ಗೆ ಅದೊಂದು ದೊಡ್ಡ ಒಂದು ಸಾಲ ತರ ನನಗೆ ನನಗೆ ನಿಜ ಹೇಳ್ತೇನೆ ನನಗೆ ನನಗೆ ಅಂತ ನನಗೆ ಅನುಭವ ಇಲ್ಲ ಸಾಲ ಎಲ್ಲ ಮಾಡಿ. ನನ್ನ ಅಮ್ಮ ಕೂಡ ಹಾಗೆ ಬೀಡಿ ಕಟ್ಟಿ ನಮ್ಮನ್ನು ಸಾಕ್ತಾ ಇದ್ರು. ಸೊ ಹಾಗಿರುವಾಗ ಉಂಟಲ್ಲ ನನ್ನ ಗಂಡ ಯಾಕಂತ ಹೇಳಿದ್ರೆ ಅದೇ ಅವರು ಅವರ ಮದುವೆಗೆ ಅಂತ ಹೇಳಿ ಮಾಡಿದ್ದು ಏನು ಸುಮ್ಮನೆ ಮಾಡಲಿಲ್ಲ. ಸೊ ಹಾಗಿರುವಾಗ ಉಂಟಲ್ಲ ಅದು ಪಾಪ ಇವಾಗ ಸ್ವಲ್ಪ ಮದುವೆ ಆದಮೇಲೆ ನನ್ನಿಂದನೂ ಸ್ವಲ್ಪ ಸಾಲ ಆಯಿತು ಅವ್ರಿಗೆ. ಯಾಕಂತ ಹೇಳಿದರೆ ಪ್ರೆಗ್ನೆನ್ಸಿ ಆದರೆ ಬೇಬಿ ಶೋರ್ ಅದು ಇದು ಅಂತೇಳಿ ಸ್ವಲ್ಪ ಖರ್ಚು ಇರುತ್ತೆ ಅಲ್ಲ. ಸೊ ಹಾಗೆ ಆಯಿತು. ಹಾಗಿರುವಾಗ ನಮಗೆ ಅದು ನೋಡಬೇಕು, ಮನೆಯ ಮನೆಯದು ಖರ್ಚು ತುಂಬ ಆಗುತ್ತೆ. ಇರುವುದು ನಾವು ಮೂರು ಜನ ಬಟ್ ಆದರೂ ಸ್ವಲ್ಪ ಖರ್ಚಾಗುತ್ತೆ. ಮತ್ತು ಹೇಳೋದು ರಿಕ್ಷಾದಲ್ಲಿ ಅಂತ ದಿವಸಕ್ಕೆ 3,000-4,000 ದುಡ್ಲಿಕ್ಕೆ ಆಗೋದಿಲ್ಲ. ಸೊ ಒಂದೊಂದು ಪ್ಲೇಸಲ್ಲಿ ಆಗ್ಬೋದು ಬಟ್ ಇಲ್ಲಿ ಆ ಥರ ಆಗೋದಿಲ್ಲ. ಅದು ಅಲ್ಲದೆ ಸರ್ವಿಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಪಾಪ. ಅವರಿದ್ದು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿರುವಾಗ ಉಂಟಲ್ಲ ನನಗೆ ಕೂಡ ಏನು ಗೊತ್ತಾ, ಗಂಡನಿಗೇ ಡಿಪೆಂಡ್ ಆಗಿರ್ಲಿಕ್ಕೆ ಇಷ್ಟಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಜಾಸ್ತಿಯಾಗಿ ಸ್ಟಾರ್ಟ್ ಮಾಡಿದ್ವಿ ಯಾಕಂತೇಳಿದ್ರೆ ನನಗೆ ನನ್ನ ಗಂಡ ಯಾವುದರಲ್ಲಿಯೂ ಕಡಿಮೆ ಮಾಡಲಿಲ್ಲ, ಎಲ್ಲವೂ ತಂದು ಕೊಡ್ತಾರೆ. ಸೊ ಇವಾಗ ಏನು ಕೇಳಿದ್ರು ಅದು ಕೂಡ ತಂದು ಕೊಡ್ತಾರೆ. ಮಗುವಿಗೂ ಕಡಿಮೆ ಮಾಡಲಿಲ್ಲ, ಯಾರಿಗೂ ಕಡಿಮೆ. ಬಟ್ ನನ್ನ ಒಂದು ತಾಯಿಗೆ ಮತ್ತು ನನ್ನ ತಮ್ಮನಿಗೆ ಅವರಿಗೆ ಈಗ ನನಗೆ ಫೋನ್ ಮಾಡಿ ಹೀಗೆ ಬೇಕು ಅಂತ ಹೇಳಿದಾಗ ಅವರಿಗೆ ಅದು ತೆಗಿಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅದು ನಾನು ಅವರಿಗೆ ಕೊಡಬೇಕು ಹೇಳುವ ಒಂದು ಹಠದಲ್ಲಿ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ. ಸೊ ಬೇರೆ ಯಾವ ಒಂದು ಚಟ ತೀರಿಸ್ಕೊಳ್ಳಿಕ್ಕಾಗಲಿ, ಯಾರ ಜೊತೆನು ಬಯಸ್ಕೊಳ್ಳಿಕ್ಕಾಗಲಿ, ಅಲ್ಲದೆ ಯಾರ ಜೊತೆನು ಚಾಟಿಂಗ್ ಮಾಡಿಕೊಂಡು ಡೇ ಅಂತ ಟೈಮ್ ಪಾಸ್ ಮಾಡಲಿಕ್ಕಾಗಲಿ, ಸೊ ಯಾವುದಕ್ಕೂ ಅಲ್ಲ. ನನ್ನ ತಾಯಿಯ ಮೇಲಿನ ಒಂದು ಇದಕ್ಕೆ ಮಾತ್ರ ನಾನು ಸ್ಟಾರ್ಟ್ ಮಾಡಿದ್ದು. ಮತ್ತು ನನಗೆ ಒಂದು ಆಸೆ, ನನ್ನಿಂದ ನಾನು ಕೆಲವೊಂದು ಹೇಳುದು ಒಳ್ಳೆಯವರಿಗೆ ಜಾಸ್ತಿ ಕೇಳಲಿಕ್ಕೆ ಸಿಗುತ್ತೆ ಅಂತ ಹೇಳಿದ್ರು. ಸೊ ಆ ಥರ ಎಲ್ಲ ನನಗೇನು ತುಂಬ ಜನ ಹರ್ಟ್ ಮಾಡಿದ್ದಾರೆ, ಹೊರಗಿನವ್ರಿಗಿಂತ ಫ್ಯಾಮಿಲಿ ಮಾಡಿದ್ದು ಗೊತ್ತಾಯ್ತಾ ಇದೆ ವಯಸ್ಸು. ಇಲ್ಲ ಬಲ್ ಏನು ಸಣ್ಣ ತಪ್ಪು ಮಾಡಿದ್ದು ದೊಡ್ಡ ತಪ್ಪು ಅಂತಲೇ ಹೇಳಿ ಅದನ್ನೆಲ್ಲರಿಗೂ ಸ್ಪ್ರೆಡ್ ಮಾಡಿ ತುಂಬಾ ಆಟ ಆಡಿದ್ದಾರೆ. ಸೊ ಹಾಗಿರುವಾಗ ಉಂಟಲ್ಲ ಅದೇ ನನಗೆ ಒಂದು ಹಠ ಏನಂತ ಹೇಳಿದರೆ ನಾನು ಅರ್ನ್ ಮಾಡಿ ನಾನು ಒಂದು ನೆಲೆಗೆ ಎತ್ತಿ ಅದು ನನ್ನ ಒಂದು ಮುಂದೆ ಕಾಣುವ ಒಂದು ಕಷ್ಟದಲ್ಲಿರುವವರಿಗೆ ನನ್ನ ಕೈಯಿಂದ ಹೆಲ್ಪ್ ಆಗಬೇಕು, ಹಾಗೆ ನನ್ನ ತಾಯಿ ನನ್ನ ತಮ್ಮನವರಿಗೂ ಕೂಡ ಅವ್ರಿಗೆ ಏನು ಕಡಿಮೆ ಇಲ್ಲದ ಹಾಗೆ ಜೀವಿಸಬೇಕು, ಹಾಗೆ ನಮ್ಮ ಲೈಫ್ ಕೂಡ ಒಳ್ಳೆಯದಾಗಬೇಕು. ಸೊ ನನ್ನ ಆಸೆ ಹಾಗೆಂತೇಳಿ ನನ್ನ ಗಂಡನಂದೇ ಜೀವ ತಿನ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ನೀನು ದುಡಿತಾ ಇರು, ಮನೆಗೆ ಲೇಟ್ ಬಾ, ನೀನು ಮಧ್ಯಾಹ್ನ ಕೂಡ ಮನೆಗೆ ಬರಬೇಡ, ನೀನು ದುಡಿತಾನೆ ಇರು ಅಂತೇಳಿ ಅವನಿಗೆ ಹಿಂಸೆ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಅವನಿಗೆ ಎಷ್ಟಾಗ್ತದೆ ಅವನು ದುಡಿಲಿ, ಅವರ ಕೈಗೆ ಎಷ್ಟು ಆಗ್ತದೆ ಅವರು ದುಡಿಬೇಕು. ಅವರದ್ದು ಒಂದು ಮನುಷ್ಯನ ಮೇಲೆ ಅವರದ್ದು ಜೀವ ನಮ್ಮ ಥರನೇ ಅಲ್ಲ, ಇನ್ನು ಎಕ್ಸ್ಟ್ರಾ ಏನಿದೆ ಇರೋದಿಲ್ಲ. ಸೊ ಹಾಗಿರುವಾಗ ಅವರದ್ದು ಜೀವಕ್ಕೆ ಎಷ್ಟು ಆಗ್ತದೆ, ಸೊ ಅಷ್ಟು ದುಡಿಲಿ. ಅಲ್ಲದಿದ್ದರೆ ಸ್ವಲ್ಪ ನಾವು ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು. ಹೆಂಗಸು ಅಂದ ಮೇಲೆ ಉಂಟಲ್ಲ ಗಂಡನಿಗೆ ಸಪೋರ್ಟ್ ಆಗಿರಬೇಕು. ಅದಂತ ಹೇಳಿ ನಾನು ಎಲ್ಲರಿಗೂ ಯೂಟ್ಯೂಬ್ ಚಾನಲ್ ಬಂದ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲಿ ಇರಿ ಅಂತ ಹೇಳೋದಿಲ್ಲ. ಬಟ್ ಮನೆಯಲ್ಲಿ ಎಷ್ಟೋ ರೀತಿದು ನಮಗೆ ವರ್ಕ್ ಮಾಡ್ಬೋದು. ಅಲ್ಲಂತೇಳಿದರೆ ಗಂಡ ದುಡಿದು ಬಂದದ್ದನ್ನು ನಾವು ಸೇವ್ ಮಾಡಿ ಇಟ್ಟು ಅವರಿಗೆ ಅದರಲ್ಲಿ ಕೂಡ ನಾವು ಸಪೋರ್ಟ್ ಮಾಡ್ಬೋದು. ಸೊ ಅದೆಲ್ಲ ತಲೆಯಲ್ಲಿ ಇರಬೇಕು. ಸುಮ್ಮನೆ ದುಡ್ಕೊಂಡು ಬರ್ತಾನೆ ಅಂತೇಳಿ ಖರ್ಚು ಮಾಡೋದು ತಪ್ಪೋದು. ಸೊ ನಾವು ಕೂಡ ಅದು ತುಂಬಾ ತಲೆಗೆ ತಗೊಳ್ಬೇಕು. ಅವನು ಕಷ್ಟಪಟ್ಟು ದುಡ್ಡು ಅದು ನಾವು ಜನರ ಒಂದು ಇದಕ್ಕೋಸ್ಕರ ನಾವು ಮೆರಿಲಿಕ್ಕೆ ಹೋಗಬಾರ್ದು. ನಮ್ಮದು ನಾವು ನೋಡ್ಕೊಳ್ಬೇಕು. ಜನರನ್ನು ನೋಡಿ ಅವರು ನಮ್ಮನ್ನು ಎಷ್ಟು ಉಂಟಲ್ಲ ಅವಳ ಹತ್ರ ಅಂತ ಹೇಳೋ ಥರ ಆಗಬಾರ್ದು. ನಮ್ಗೆ ಗೊತ್ತಿದ್ರೆ ಸಾಕು. ಜನರನ್ನು ಖುಷಿ ಪಡಿಸ್ಲಿಕ್ಕೋಸ್ಕರ ನಾವು ನಮ್ಮ ಲೈಫನ್ನು ಹಾಳು ಮಾಡ್ಕೊಳ್ಬಾರ್ದು. ಸೊ ಸುಮ್ಮನೆ ವೇಸ್ಟ್ ಮಾಡೋದು, ದುಡ್ಡು ವೇಸ್ಟ್ ಮಾಡೋದು, ಶಾಪಿಂಗ್ ಅಲ್ಲಿ ಇಲ್ಲಿ ಹೋಗೋದು ಅದು ಇದು ಅಂತೇಳಿ. ನಾವು ನಮ್ಮ ಗಂಡನ ಹಣವನ್ನು ಉಂಟಲ್ಲ ದುಡ್ಡು ಬಂದದನ್ನು ಸೇವ್ ಮಾಡಿ ಇಟ್ಟು ಅವರಿಗೆ ಯಾವಾಗ ಅದ್ರ ಟೈಮಲ್ಲಿ ಅದು ಬೇಕಂತ ಅನಿಸುವಾಗ ನಾವು ಕೊಟ್ಟು ಅವರಿಗೆ ಅದಕ್ಕಿಂತ ಜಾಸ್ತಿ ಖುಷಿ ಯಾವಾಗಲೂ ಆಗೋದಿಲ್ಲ. ಸೊ ನನ್ನದೊಂದು ಅನಿಸಿಕೆ ಅಷ್ಟೇ. ಸುಮ್ಮನೆ ಹೇಳೋದು ತುಂಬ ಜನ ಹೆಂಗಸರು ತುಂಬ ಅದಕ್ಕಂತಲೇ ತುಂಬ ಜನ ಗಂಡಸರು ಗಂಡನನ್ನು ಒಂಥರ ನೆಗ್ಲೆಕ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಸೊ ಅಂಥವ್ರಿಗೆ ಹೇಳೋದು ಈಗ ನನ್ನ ಮತ್ತು ಸಂಬಂಧವರಿಗೆ ಉಂಟಲ್ಲ ಆ ಥರ ವಿಷಯದಲ್ಲಿ ಜಗಳಂತೂ ಆಗಲೇ ಇಲ್ಲ. ತೆಗೆದುಕೊಡಲಿಲ್ಲ, ಕರ್ಕೊಂಡೋಗಲಿಲ್ಲ, ಮತ್ತು ಅದೇ ಆ ಥರ ವಿಷಯದಲ್ಲಿ ಎಂಥ ಜಗಳಾಗಲಿಲ್ಲ. ನನಗೆ ಆ ಥರ ವಿಷಯನೇ ಇಲ್ಲ. ಕರ್ಕೊಂಡೋಗ್ಲಿಕ್ಕೆ ಆಗೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ, ಆಗೋದಿಲ್ಲದಿದ್ದರೆ ಏನು ಹೇಳ್ತಾರೆ, ಇನ್ಶಾಲ್ಲಾ ಪ್ರೇ ಮಾಡು, ಎಲ್ಲ ಕಡೆಗೂ ಹೋಗಲಿಕ್ಕೆ ಆಗ್ತದೆ, ಪ್ರೇ ಮಾಡು, ಮತ್ತು ಪ್ರಯತ್ನ ಪಡುವ ಅಂತ ಹೇಳ್ತಾರೆ. ಅದು ಬಿಟ್ಟು ನಾವು ಫೋರ್ಸ್ಫುಲ್ಲಿಯಾಗಿ ಯಾವ ಎಲ್ಲಿಯೂ ಕೂಡ ಹೋಗಲಿಲ್ಲ. ಮತ್ತು ಇವಾಗ ನನಗೆ ಏನೋ ತಿನ್ನಲಿಕ್ಕೆ ಬೇಕು ಅಂತ ಹೇಳಿದ್ರೆ ತಂದು ಕೊಡ್ತಾರೆ, ಬಟ್ಟೆ ಅದು ತೆಗೆದು ಕೊಡ್ತಾರೆ, ಬುರ್ಕ ತೆಗೆದು ಕೊಡ್ತಾರೆ. ಅದರಲ್ಲಿ ಯಾವುದರಲ್ಲಿ ಕಡಿಮೆ ಮಾಡಲಿಲ್ಲ. ಮತ್ತು ಸುಮ್ಮನೆ ಯಾಕೆ ಅಲ್ಲಿ ಹೋಗಲಿಲ್ಲ ಇಲ್ಲಿ ಹೋಗಲಿ ಅಂತ ಜಗಳ ಮಾಡಬೇಕು. ಸೊ ಆ ಥರದೆಲ್ಲ ಇಲ್ಲ. ಮತ್ತು ಮತ್ತೆಂಥ ವಿಷಯ ಅಂತ ಹೇಳಿದರೆ ಮತ್ತು ಅದೇ ಖರ್ಚಿಗೆ ದುಡ್ಡು ಕೊಡಲಿಲ್ಲ, ಅದು ಕೊಡಲಿ ಇದು ಕೊಡ, ನಾವು ಆ ಥರ ಜಗಳ ಮಾಡೋದಿಲ್ಲ. ಅವರು ತಂದು ಮತ್ತೆ ಕೆಲವು ಗಂಡಸರದು ಒಂದು ತಪ್ಪು, ದುಡಿದು ಬಂದು ಹೆಂಡತಿ ಕೈಯಲ್ಲಿ
ಕೆಲವು ಹೆಣ್ಣದು ಹೇಳಲಿಕ್ಕೂ ಡೇಂಜರ್, ಕೆಲವು ಹೆಂಗಸರ ಕೈಲಿ ದುಡ್ಡು ಕೊಟ್ಟರೆ ಮತ್ತೆ ಮಾಯನೆ ಮಾಡ್ತಾರೆ. ಸೊ ಆಗಿರೋ ಪಾಪ ಎಲ್ಲಿ ಮತ್ತೆ ಅವರಿಗೆ ಎಲ್ಲಿ ಕೊಡ್ಲಿಕ್ಕೆ ಮನಸ್ಸಾಗ್ತದೆ. ಸೊ ಹಾಗೆ ನೀವು ಒಂದು ಒಳ್ಳೆಯ ಹೆಂಡತಿಯಾಗಿ ಕೊಟ್ಟ ಹಣವನ್ನು ಸೇವ್ ಮಾಡಿ ಇಟ್ಟು ಎಷ್ಟು ಬೇಕು ಅಷ್ಟೇ ಖರ್ಚು ಮಾಡಿ ಇಟ್ಟರೆ ನಿಮ್ಮ ಕೈಯಲ್ಲಿ ನಿಮ್ಮ ಗಂಡ ತಂದು ಕೊಡ್ತಾರೆ, ಖಂಡಿತವಾಗ್ಲೂ ಕೊಡ್ತಾರೆ. ಬಟ್ ನೀವು ಆ ದುಡ್ಡು ಸಿಕ್ಕಿದ ಚಾನ್ಸ್ ಅಂತ ಹೇಳಿ ಇವತ್ತು ಕೊಟ್ಟದ್ದು ನಾಳೆ ಕಣ್ಮರೆ ಮಾಡಿದರೆ ಮತ್ತೆ ಪಾಪ ಅವರಿಗೆ ಹೇಗೆ ಕೊಡ್ಲಿಕ್ಕೆ ಮನಸ್ಸಾಗ್ತದೆ, ಅವರು ಕೂಡ ಕಷ್ಟಪಟ್ಟು ದುಡಿಯೋದಲ್ಲ. ಸೊ ಹಾಗಾಗಿ ನಾನದೇ ಹೇಳುದು, ಗಂಡ ಒಂದು ತಂದು ಒಂದು 200 ರೂಪಾಯಿ ಕೈಯಲ್ಲಿ ಕೊಟ್ಟರೆ ಅದನ್ನು ಅವನು ವಾಪಸ್ ತಿರುಗಿ ಒಂದು 10 ರೂಪಾಯಿ ತಗೊಂಡು ಹೋದ್ರೆ ಅದು ಅದೊಂಥರ ಬರ್ಕತಿದ ಹಣ ಆಗ್ತದೆ ಆಗಿರ್ತದೆ ಹೆಂಡತಿಯ ಕೈಯಿಂದ. ಸೊ ಹಾಗೆ ಈ ಗಂಡ ಸ್ವಲ್ಪ ದುಡಿದು ಅದು ಅವರೇ ಇಟ್ಕೊಂಡು ಖರ್ಚು ಮಾಡ್ತಾ ಇದ್ರೆ ಅದಕ್ಕೆ ಇಷ್ಟಾದ್ರೂ ಅದು ಬರ್ಕತೆ ಇರುವುದಿಲ್ಲ. ಸೊ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾವು ಮತ್ತೆ ಎಷ್ಟು ಹಣ ಖರ್ಚು ಮಾಡ್ತೇವೆ ಅದು ಉಂಟಲ್ಲ, ಅದು ಎಲ್ಲವೂ ಲೆಕ್ಕ ಒಂದೊಂದು ಲೆಕ್ಕ ನಾವು ದೇವರಿಗೆ ಕೊಡಬೇಕಾಗುತ್ತೆ. ಸೊ ಆಗಿರುವಾಗ ನಾವು ಆದಷ್ಟು ಖರ್ಚು ಮಾಡುವಾಗ ನೋಡಿ ಖರ್ಚು ಮಾಡಬೇಕು, ಸುಮ್ಮನೆ ವೇಸ್ಟ್ ಮಾಡಿ. ಕೆಲವೊಂದ್ಸರಿ ನನ್ನ ಹತ್ರನೂ ವೇಸ್ಟ್ ಆಗುತ್ತೆ ಅಮೌಂಟ್, ಆವಾಗ ನಾವು ಮನೆಗೆ ಬಂದು ತುಂಬ ಇದು ಮಾಡ್ತೀವಿ, ಇಷ್ಟ ಎಷ್ಟು ವೇಸ್ಟ್ ಆಯಿತು ವೇಸ್ಟ್ ಆಯಿತು. ಇವತ್ತು ಕೂಡ ಹಾಗೆಯೇ ಥಿಂಕ್ ಮಾಡ್ತಾ ಇದ್ದೆ, ತುಂಬಾ ವೇಸ್ಟ್ ಆಯ್ತಲ್ಲ ಅಮೌಂಟ್ ಅಂತೇಳಿ. ಬಟ್ ನಮಗೆ ಅಷ್ಟು ಒಂಥರ ಬೇಜಾರು ಇರುತ್ತೆ ಮನಸ್ಸಲ್ಲಿ, ಯಾಕೆ ಗೊತ್ತಾ, ಅದು ಆ ಅಮೌಂಟು ಮಾಡಲಿಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ಗೊತ್ತಾದರೆ ಮಾತ್ರ ನಿಮ್ಗೆ ಅದರದ್ದು ಒಂದು ಪಶ್ಚಾತ್ತಾಪ ಬರುತ್ತೆ, ಇಲ್ಲಂತೇಳಿದರೆ ನಿಮಗೆ ಅದು ತಲೆಗೆ ಹೋಗುವುದೇ ಇಲ್ಲ. ಅದರ ಕಷ್ಟ ಗೊತ್ತಾಗುವಾಗ ಮಾತ್ರ ತಲೆಗೆ ಹೋಗುತ್ತೆ. ಸೊ ಹಾಗೆ ಮತ್ತೆ ಅದೆಲ್ಲ ಇರಲಿ. ಹಾಗೆ ಗೈಸ್, ಇವಾಗ ನಾನು ಹೋಗಿ ಬಂದೆ, ಬಂದು ಇವಾಗ ಇಂಥ ಅಮ್ಮಂದು ವಿಷಯ ಹೇಳ್ತಾ ಇದ್ದೆ ಅಲ್ಲ, ನಾನು ನನ್ನ ಅಮ್ಮ ಅದೇ ಹಾಸ್ಪಿಟಲ್ ಕರ್ಕೊಂಡೋಗಿದ್ದೆ. ಗೈಸ್ ವಿಷಯ ಕೇಳಿ, ನಿನ್ನೆ ಹೇಳಿದ್ರಿಂದ ಇವತ್ತೆಲ್ಲ ಓಕೆ ಅಂತೆಲ್ಲ ಹೇಳಿ ಉಂಟಲ್ಲ, ಚಂದ ಬಂದಿದ್ರು ಹೊರಟಿ ಆಯ್ತಾ. ಬಂದು ನಾನು ಅಲ್ಲಿಗೆ ಹೋಗಿ ಕೇಳಿದೆ MRI ಅಂತ, MRI ಸ್ಕ್ಯಾನಿಂಗ್ ಫುಲ್ ಬಾಡಿ ಸ್ಕ್ಯಾನಿಂಗ್ ಮಾಡಿದೆ. ಅದು ಅದು ಕೇಳಿದಕ್ಕ ಉಂಟಲ್ಲ ಅಲ್ಲಿ, ಏ ನನಗೆ ಬೇಡ ನನಗೆ ಬೇಡ, ನಾನೀಗ ಮಾಡೋದಿಲ್ಲ, ಯಾಕೆ ಮಾಡೋದಿಲ್ಲ, ನನಗೆ ಹೆದರಿಕೆ ಆಗ್ತದೆ, ಅದು ಎಂತ ಅದು ಮೆಷಿನ್ ಒಳಗೆ ಹೋಗ್ತಾರೆ ಅಂತ ಅದು ಹೇಳಿದ್ದೆ ಗೊತ್ತುಂಟಲ್ಲ ಅವರಿಗೆ. ನನಗೆ ಈಗ ಬೇಡ, ಈಗ ಬೇಡ, ನೆಕ್ಸ್ಟ್ ವೀಕ್ ಮಾಡು, ನೆಕ್ಸ್ಟ್ ಸುಮ್ಮನೆ ನೆಕ್ಸ್ಟ್ ವೀಕ್ ಅಂತ ಅವ್ರು ಯಾವಾಗ ಮಾಡಿದ್ರು ಬೇಡ ಅಂತೇಳಿ ತುಂಬ ಇದು ಮಾಡಿದ್ರು. ಮತ್ತೆ ನಾ ಎಣಿಸಿದೆ ಎಂತ ಸಾವು ಹೆದರುದು, ಎಲ್ಲರಿಗೂ ಸಾಯ್ಲಿಕ್ಕೆ ಒಂದು ದಿವಸ ಅಲ್ಲ ಒಂದು ದಿವಸ ಇದ್ದೇ ಇರುತ್ತೆ, ಎಲ್ಲ ಹೆದರುದಂತೆ ಕೆಲ್ಲಿ ಯಾರು ಕೊಲ್ತಾರ ಬಂದು, ಇಲ್ಲಲ್ಲ ಫುಲ್ ಅದು ಸ್ಕ್ಯಾನಿಂಗ್ ಮಾಡಿದ್ರೆ ಒಳ್ಳೇದಲ್ಲ ಅಂತೇಳಿದ್ದು, ಎಷ್ಟು ಹೇಳಿದ್ರು ಕೇಳಲಿಲ್ಲ. ಲಾಸ್ಟಿಗೆ ನಾನು ಇವಾಗ ಮತ್ತೆ ತಗೊಂಡು ಹೋಗ್ತೇನೆ, ಮತ್ತೆ ಮಾಡ್ತೇನೆ, ಮತ್ತೆ ಮಾಡ್ತೇನೆ ಅಂತೇಳಿ ಮತ್ತೆ ನಾನು ಜಾಸ್ತಿ ಮತ್ತೆ ಅವ್ರಿಗೆ ಇದು ಮಾಡಿ ಹೆದರಿ ಹೆದರಿ ಮತ್ತೆ ಅದ್ರ ಒಳಗೆ ಹೋಗಿ ಅಂತಂದ್ರು, ಅದು ನನಗೆ ಮತ್ತೆ ನನ್ನ ಅಮ್ಮ ಬೇಕು. ಸೊ ಆಗಿರುವಾಗ ಉಂಟಲ್ಲ, ನಾವು ನಿಜ ಹೇಳ್ತೇನೆ ಗೈಸ್, ನಾನು ಮತ್ತೆ ಅಮ್ಮ ಒಟ್ಟಿಗಿದ್ರೆ ನಮ್ಗೆ ಇಬ್ಬರಿಗೂ ಒಂದು ಎಂತ ಹೇಳ್ತಾರೆ ಇಟ್ಟರಿ ಬೇವುಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಎಂತಂತಾನೆ ಗೊತ್ತಿಲ್ಲ, ನಿಜ ಹೇಳ್ತೇನೆ, ನನಗೆ ಮತ್ತೆ ಅಮ್ಮನಿಗೆ ಉಂಟಲ್ಲ ಇದಾಗ್ತಾ ಇರುತ್ತೆ ಅಂದ್ರೆ ಸ್ವಲ್ಪ ಸಣ್ಣ ಸಣ್ಣ ವಿಷಯದಲ್ಲಿ. ಯಾಕಂತೆ ಮತ್ತೆ ನಾವು ಸಿಟ್ಟು ಕೂತ್ಕೊಳ್ಳಿದೀವಿ ಬೇ, ಇಲ್ವೇ ಇಲ್ಲ. ನನ್ನ ಅಮ್ಮ ಆಚೆ ಇಲ್ಲಿ ನಾನೀಗ ಬೈದು ಹೋದ್ರೆ ಆಚೆ ಅಲ್ಲಿ ಬಂದು ರೂಮಲ್ಲಿ ಬಂದು ಮಾತಾಡ್ತೇವೆ ನಾವು. ಹಾಗೆ ನಮ್ಗೆ ಸಿಟ್ಟು ಇಲ್ಲಿ ಕೂತ್ಕೊಂಡು ಗೊತ್ತು, ಬಟ್ ನಾವಿಬ್ರು ಹಿಂಗೆ ಬೈಸ್ಕೊಳ್ತಾ ಇರೋದು. ಒಂದು ಅಕ್ಕ ತಂಗಿ ಇದ್ದ ಹಾಗೆ, ಈ ಅಕ್ಕ ತಂಗಿ ಇದ್ರೆ ಹೇಗೆ, ನಿಜ ಹೇಳ್ತೇನೆ ಅಕ್ಕ ತಂಗಿ ತರನೆ, ಅದು ಬಿಟ್ಟು ಬೇರೆ ಯಾವುದಿಲ್ಲ. ಮತ್ತೆ ಕೆಲವರು ಅದು ನಾನು ಮತ್ತೆ ಹೀಗೆ ಅಲ್ಲಿ ಅವರಿಗೆ ಕೇಳ್ತದೆ, ಇವರಿಗೆ ಕೇಳ್ತದೆ, ಅವ್ರೇನು ತಿನ್ನಿಸ್ತದೆ, ನಾನು ಆ ಥರ ಥಿಂಕ್ ಮಾಡೋದಿಲ್ಲ. ಯಾಕಂದ್ರೆ ನನ್ನ ತಲೆಯಲ್ಲೇ ನನ್ನ ಅಮ್ಮ ನನಗಂತೂ ಅಕ್ಕನ ಥರ, ನಾನು ಆ ಥರ ಥಿಂಕ್ ಮಾಡೋದು. ಸೊ ಆ ಥರನೇ ಬಿಹೇವ್ ಮಾಡೋದು. ಹಾಗೆ ಮತ್ತೆ ನನ್ನ ಅಮ್ಮ ಎಂತ ಗೊತ್ತು, ಅಲ್ಲಿ ಮನೆಗೆ ಹೋದ್ರೆ ಉಂಟಲ್ಲ, ನನ್ನ ಹತ್ರ ಎಷ್ಟು ಸಾಫ್ಟ್ ಅಲ್ಲಿ ಅಂದ್ರೆ ಸಣ್ಣ ಮಗು ಹತ್ರ ಮತ್ತೆ ಆ ಥರ ಮಾತಾಡುದು, ಇಲ್ಲಿ ಬಂದ್ರೆ ಉಂಟಲ್ಲ ಬೋ ನನ್ನ ಹತ್ರ ಜೋರು. ಹಾಗೆ ಇಲ್ಲಿ ಅಂದ್ರೆ ಮನೆಗೆ ಹೋದ್ರು ಹಾಗೆ ನಾವು ಫೋನಲ್ಲಿ ಮಾತ್ರ ಒಳ್ಳೆ ಪ್ರೀತಿಯಿಂದ ಮಾತಾಡುದು, ಅದೆಂತ ಗೊತ್ತಿಲ್ಲ ಅಂತಕ್ಕಂತ ನಮ್ಮ ಹತ್ರ ಸಣ್ಣದ್ರಲ್ಲಿ ಅಮ್ಮನ ಜೊತೆ ಇರ್ಲಿಲ್ಲಲ್ಲ. ಸೊ ಹಾಗೆ ಗೈಸ್ ಮತ್ತೆ ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ, ಮತ್ತೆ ಲಾಸ್ಟ್ಗೆ ಅಂತ ಮಾಡಿದ್ದು, ಮತ್ತೆ ನಾನು ಹೇಳಿದೆ ಮತ್ತೆ ಓಕೆ ನೀನು ಹಾಗಾದ್ರೆ ಮಾಡುದಿಲ್ಲ, ಹಾಗಾದ್ರೆ ಡಾಕ್ಟರ್ ಬರ್ತಾರೆ ಈಗ ಮದ್ದು ತಗೊಂಡ್ ಬಾ ಅಂತೇಳಿ, ಮತ್ತೆ ಅಲ್ಲಿ ಅಮ್ಮನನ್ನು ಬಿಟ್ಟು ಮತ್ತೆ ನಾ ಮೆಡಿಕಲ್ಗೆ ಹೋಗ್ಬೇಕಿತ್ತು ಅಂತ ಹೇಳಿದ್ದೆ ನಾನು ನಿನ್ನೆ ರಾಧೆ ಮೆಡಿಕಲ್ಗೆ ಹೋದೆ, ಅಲ್ಲಿ ಬಟ್ ಅಲ್ಲಿ ಇರಲಿಲ್ಲ. ಬಟ್ ಇನ್ನು ಅದು ನೋಡ್ಬೇಕು, ಇನ್ನು ನಾನು ಅದು ಆನ್ಲೈನಲ್ಲೇ ತರಿಸೋದು ನೋಡಬೇಕು. ಹಾಗೆ ಗೈಸ್ ಅಲ್ಲಿಯೂ ಇರಲಿಲ್ಲ. ಮತ್ತೆ ಫಿಶ್ ಮಾರ್ಕೆಟ್ಗೆ ಹೋದೆ, ಫಿಶ್ ಮಾರ್ಕೆಟ್ಗೆ ನನಗೆ ಎಟ್ಟಿ ಎಲ್ಲ ಬೇಕಿತ್ತು, ದೊಡ್ಡ ದೊಡ್ಡ ಬಂಡೋಸ್ ಎಲ್ಲ ಬೇಕಿತ್ತು, ಬಟ್ ಅದು ಯಾವ್ದು ನನಗೆ ಸಿಗಲಿಲ್ಲ. ತುಂಬಾ ಬೇಜಾರು, ತಮ್ಮನವ್ರು ಹೇಳಿದ್ದು ನಿನ್ನೆಯಿಂದನೂ ಇವತ್ತಿಗೂ ಫುಲ್ ಲಾಸೇ ಆಗಿದೆ, ಅಲ್ಲದೆ ಲಾಭ ಆಗಲಿಲ್ಲ. ಯಾಕಂತೇಳಿದ್ರೆ ನಮಗೆ ಯಾವುದು ಬೇಕಾಗಿ ಸಿಗಲೇ ಇಲ್ಲ, ಮತ್ತು ಅಮ್ಮನೂ ಕೂಡ ಅದು ಸ್ಕ್ಯಾನಿಂಗ್ ಮಾಡಲಿಲ್ಲ. ಸೊ ಅದು ಕೂಡ ಅಷ್ಟು ಬೇಜಾರಾಯಿತು. ಮತ್ತೆ ನೋಡು ಇನ್ಶಾಲ್ಲ ಆದಷ್ಟು ಬೇಕಾದ್ರೆ ಹುಷಾರಾದ್ರೆ ಸಾಕು, ಮದ್ದು ಅದೇ ಮದ್ದಲ್ಲಿ ಹುಷಾರಾದ್ರೆ ಸಾಕು. ಮತ್ತೆ ನೋಡುವ ಸ್ಕ್ಯಾನಿಂಗ್ ಎಂತಾದ್ರೂ ತೆಗಿಲಿಕ್ಕಿದ್ರೆ ತೆಗಿಬೇಕು ಅಷ್ಟೇ, ಒಂದು ಒಟ್ಟರೆ ಕ್ಲಿಯರ್ ಆಗಬೇಕು ಮನಸ್ಸಿಗೆ ನಮಗೆ. ಹಾಗೆ ಎಂತ ಇದ್ರು ಕ್ಲಿಯರ್ ಆಗಬೇಕು, ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ, ಬಟ್ ನಮಗೆ ಮನುಷ್ಯ ಜೀವ ಮುಖ್ಯ. ಸೊ ಆಗಿರುವಾಗ ಉಂಟಲ್ಲ, ಅದೊಂದು ಕ್ಲಿಯರ್ ಆದರೆ ಮತ್ತೆ ತಲೆ ಬಿಸಿರುವುದಿಲ್ಲ. ಸೊ ನನಗೆ ಹಾಗೆ ಅದಕ್ಕೋಸ್ಕರ ನಾವು ಜಾಸ್ತಿ ಇದು ಮಾಡಿದ್ದು. ಹಾಗೆ ತುಂಬಾ ಬೇಜಾರಾಗ್ತಾ ಇತ್ತು ಗೈಸ್. ಹಾಗೆ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ, ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಮತ್ತೆ ನಾನು ತುಂಬಾ ಜನ, ನನಗೆ ತುಂಬಾ ಜನ ಇವಾಗ DM ಮಾಡ್ತಾ ಇದ್ದೀರಾ, ನಿಮ್ದು ಯಾವಾಗ ನಿಮ್ದು ಪ್ರಾಡಕ್ಟ್ ನೀವು ಯಾವಾಗ ತರುದು ನಮ್ಮ ಕಣ್ಣ ಮುಂದೆ ಅಂತೆಲ್ಲ ಹೇಳಿ. ನಾನು ನಿಜ ಹೇಳ್ತೇನೆ, ತುಂಬಾ 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 ಬ್ಯುಸಿಯಾಗಿ ಹೋಗಿದ್ದೇನೆ. ಅದು ಅಲ್ಲದೆ ನಮ್ಮದೊಂದು ಅದು ಹೇಳುದು ಬಿಸ್ನೆಸ್ ಮಾಡೋದಷ್ಟೇನು ಈಸಿ ಅಲ್ಲ. ಸೊ ನನಗೆ ಅದರದ್ದು ಬಾಕ್ಸ್ ಆಗಲಿ ಲೇಬಲ್ ಆಗಲಿ ಅದು ಎಲ್ಲವೂ ನನಗೆ ಮಾಡಿಸ್ತಾ ಇದ್ದೇನೆ, ಡಿಲೇ 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 ಆಗ್ತಾ ಉಂಟು.
ನಾವು ಅಲ್ಲಿ ಹೋಗಿ ಹೇಳಿ ಬರುದು, ಅವ್ರು ಮತ್ತೆ ಮತ್ತೆನೆ ಡಿಲೇ ಮಾಡ್ತಾ ಇದ್ದಾರೆ. ಸೊ ಹಾಗಿರುವಾಗ ಸ್ವಲ್ಪ ವೇಟ್ ಮಾಡಲೇಬೇಕಾಗುತ್ತೆ. ತುಂಬಾ ಅರ್ಜೆಂಟ್ ಅರ್ಜೆಂಟ್ ಮಾಡಿ ಏನು ಮಾಡ್ಲಿಕ್ಕಾಗುದಿಲ್ಲ, ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತುಂಟಲ್ಲ ನಾನು ಯಾವ ಪ್ರಾಡಕ್ಟ್ ವಿಷಯದಲ್ಲಿ ಮಾತಾಡ್ತಾ ಇದ್ದೇನೆ ಅಂತೇಳಿ. ಸೊ ಆಗಿರುವಾಗ ಅದೆಲ್ಲ ನಾವು ಜಾಸ್ತಿನೇ ಕೇರ್ಫುಲ್ ಆಗಿ ಮಾಡಬೇಕು. ದಿನ ಜಾಸ್ತಿ ಆದ್ರೂ ಓಕೆ, ಬಟ್ ಕೇರ್ಫುಲ್ ಆಗಿ ಮಾಡಬೇಕು. ನಾಳೆ ನಮ್ಮ ಮೇಲೆ ಏನು ಇದಾಗ್ಬಾರ್ದು, ನಮ್ಮಿಂದ ಎಲ್ಲರಿಗೂ ಒಳ್ಳೇದೇ ಆಗಬೇಕು ಹೊರತು ಯಾರಿಗೂ ಕೆಟ್ಟದಾಗಲಿಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿರುವಾಗ ಎಲ್ಲರೂ ತುಂಬಾ ಪೇಷನ್ಸ್ ಇಂದ ಕಾಯಿರಿ. ಮತ್ತೆ ತುಂಬಾ ಜನ ನನಗೆ ತುಂಬಾ ಸ್ಟೂಡೆಂಟ್ಸ್ ನನಗೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಸೋ ಮಚ್. ನಾನು ಎಲ್ಲರಿಗೂ ಕೂಡ ನಾನು ಆದಷ್ಟು ಬೇಗನೆ ನನ್ನ ಪ್ರಾಡಕ್ಟ್ ಒಂದು ರೀಚ್ ಮಾಡಲಿಕ್ಕೆ ನೋಡ್ತೇನೆ. ಮತ್ತೆ ಥ್ಯಾಂಕ್ ಯು ಸೋ ಮಚ್, ತುಂಬಾ ಜನ ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೇನೆ ಸಪೋರ್ಟ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇಗ ಬೇಗ ನನ್ನ ಒಂದು 10K ಕಂಪ್ಲೀಟ್ ಮಾಡಿ. ಹಾಗೇನೆ ಮತ್ತೆ ನನ್ನ ಒಂದು ಪೇಜನ್ನು ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ, ಇನ್ನು ನೆಕ್ಸ್ಟ್ ಬೇರೆ ಒಂದು ವ್ಲಾಗಲ್ಲಿ ಬರ್ತೇನೆ. ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್ ಆಲ್.